अत्र शूरा महेश्वास भीमार्जुनः समायुधि युयुधानो विराटश्च द्रुपदश्च महारतः दृष्टकेतु चेकितानः काशीराजश्च वीर्यवान् पुरुजित् कुन्तिभोजश्च शैबश्च नरपुङ्गवः युदामान्यश्च विक्रान्ता उत्तमोजाश्च वीर्यवान् सौभद्रो द्रौपदेयाश्च सर्व एव महारतः इद भगवद्गीतया ಅಧ್ಯಾಯ ಒಂದರ ನಾಲ್ಕು ಐದು ಮತ್ತು ಆರನೆಯ ಶ್ಲೋಕ ಇದರ ಅರ್ಥ ಪಾಂಡವರ ಸೇನೆಯಲ್ಲಿ ದೊಡ್ಡ ಬಿಲ್ಗಾರರು ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು ಆಗಿರುವ ಶೂರನಾದ ಯುಯುಧಾನ ವಿರಾಟ ಮಹಾರಥನಾದ ದೃಪದ ದೃಷ್ಟಕೇತು ಚೇಕಿತಾನ ವೀರ್ಯವಂತನಾದ ಕಾಶಿರಾಜ ಪುರಜಿತ್ ಕುಂತಿಭೋಜ ನರಶ್ರೇಷ್ಠನಾದ ಶೈಭ್ಯ ವಿಕ್ರಮಿಯಾದ ಯುದಾಮನ್ಯು ವೀರ್ಯವಂತನಾದ ಉತ್ತಮೌಜಸ್ ಇವರು ಮತ್ತು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು ಇವರೆಲ್ಲರೂ ಮಹಾರಥರೆ ದುರ್ಯೋಧನ ಇಲ್ಲಿ ಪಾಂಡವರ ಪಕ್ಷದಲ್ಲಿರುವ ಮುಖ್ಯ ವೀರರ ಹೆಸರುಗಳನ್ನು ಕೊಡುವನು ಇವರು ಯಾರನ್ನೂ ಉಪೇಕ್ಷೆ ಮಾಡುವಂತಹವರಲ್ಲ ಅವರೆಲ್ಲ ಪರಾಕ್ರಮದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು ಎಂದರೆ ಇಲ್ಲಿ ಅವರೊಡನೆ ಮಾಡಬೇಕಾದ ಯುದ್ಧ ಮಕ್ಕಳಾಟವಲ್ಲ ಉಳಿವು ಅಳಿವು ಇದರ ಮೇಲೆ ನಿಂತಿರುವುದು ಇಲ್ಲಿ ಸ್ವಲ್ಪವಾದರೂ ಆಲಸ್ಯಕ್ಕೆ ಉದಾಸೀನತೆಗೆ ಎಡೆಯಿಲ್ಲ ಯದುಕುಲದ ಶಿಬಿ ಎಂಬುವನ ಮಗನಾದ ಸತ್ಯಕನ ಮಗನಾದ್ದರಿಂದ ಸಾತ್ಯಕಿ ಯುವಧಾನ ಎಂದು ಪ್ರಸಿದ್ಧನಾದನು ಇವನೇ ಮುಂದೆ ಯುದ್ಧದಲ್ಲಿ ಭೂರಿ ಶ್ರವಸ್ಸಿನ ಮತ್ತು ಕೃತವರ್ಮನ ತಲೆಯನ್ನು ಕತ್ತರಿಸಿದನು ದ್ರೋಣಾಚಾರ್ಯರ ನೂರು ಬಿಲ್ಲುಗಳನ್ನು ತುಂಡು ಮಾಡಿದನು ದೃಪದನ ವಿಷಯವನ್ನು ನಾವು ಆಗಲೇ ನೋಡಿರುವೆವು ದ್ರೋಣನ ಬದ್ಧ ವೈರಿಯವನು ದೃಷ್ಟಕೇತು ಎನ್ನುವನೇ ಶಿಶುಪಾಲನ ಮಗ ಮುಂದೆ ದ್ರೋಣಾಚಾರ್ಯರು ಇವನನ್ನು ಕೊಂದರು ಚೇಕಿತಾನ ಎಂಬುವನು ವಂಶದ ಪ್ರಖ್ಯಾತನಾದ ವೀರ ಪುರುಜಿತ್ ಎನ್ನುವವನೇ ಕುಂತಿಯ ಸಹೋದರ ಇವನನ್ನು ಅನಂತರ ದ್ರೋಣರು ಕೊಂದರು ಕುಂತಿ ಭೋಜ ಎಂಬುವನು ಕುಂತಿಯ ಸಾಕು ತಂದೆ ಶೈಬೆನನ್ನು ಆಗಿನ ಕಾಲದ ಪ್ರಖ್ಯಾತ ವೀರರಲ್ಲಿ ಒಬ್ಬ ಯುಧಾಮನ್ಯು ಮತ್ತು ಉತ್ತಮವುಜಸು ಎನ್ನುವವರು ಪಾಂಚಾಲ ದೇಶಕ್ಕೆ ಸೇರಿದವರು ಇವರು ಅರ್ಜುನನ ಚಕ್ರ ರಕ್ಷಕರಾಗಿದ್ದರು ಮುಂದೆ ಅಶ್ವತ್ಥಾಮನಿಂದ ಹತರಾದರು ಸುಭದ್ರೆಯ ಮಗನೇ ವೀರಾಧಿವೀರನಾದ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿ ವೀರರನ್ನು ಕೊಂದು ತಾನು ಸಮರದಲ್ಲಿ ಹತನಾದನು ದ್ರೌಪದಿಯ ಮಕ್ಕಳೇ ಪ್ರತಿವಿಂಧ್ಯಾ ಸುತಸೋಮ ಶ್ರುತಕೀರ್ತಿ ಶತಾನಿಕ ಶುಕ್ರವರ್ಮ ಎಂಬುವರು ಅಶ್ವತ್ಥಾಮ ಅನಂತರ ಇವರನ್ನೆಲ್ಲ ಕುಂದನು ಇವರನ್ನೆಲ್ಲ ಮಹಾರಥರು ಎಂದು ಕರೆಯುವರು ಹಿಂದಿನ ಕಾಲದ ಯುದ್ಧದಲ್ಲಿ ಕೆಳಗೆ ಬರುವ ಹೆಸರುಗಳನ್ನು ಉಪಯೋಗಿಸುತ್ತಾರೆ ಯಾರು ಯುದ್ಧದಲ್ಲಿದ್ದುಕೊಂಡು ಹತ್ತು ಸಾವಿರ ಪದಾತಿಗಳೊಡನೆ ಯುದ್ಧ ಮಾಡುವನೋ ಅವನನ್ನು ಮಹಾರಥಿ ಎಂದು ಕರೆಯುವರು ಯಾರು ತನ್ನಂತೆ ಇರುವ ಮಹಾರಥಿಯೊಡನೆ ಯುದ್ಧ ಮಾಡುವರೋ ಅವರನ್ನು ಸಮರಥ ಎಂದು ಕರೆಯುವರು ಯಾರು ಹಲವು ಸಮರಥರೊಡನೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲವನಾಗಿದ್ದನೋ ಅವನನ್ನು ಅತಿರಥ ಎಂದು ಕರೆಯುತ್ತಿದ್ದರು ಹಿಂದಿನ ಕಾಲದ ಯುದ್ಧ ಈಗಿನ ಕಾಲದ ಯುದ್ಧದಂತೆ ಆಗಿರಲಿಲ್ಲ ಅದೊಂದು ಭಯಾನಕವಾದ ಕ್ರೀಡೆಯಂತೆ ಇತ್ತು ಇಲ್ಲಿ ಪ್ರತಿಯೊಬ್ಬರೂ ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗಿತ್ತು ಯಾರೂ ಅದಕ್ಕೆ ವಿರುದ್ಧವಾಗಿ ಹೋಗುವರೆ ಅವರನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಿದ್ದರು ಪಾಂಡವರ ಪಕ್ಷದ ಪ್ರಮುಖ ವೀರರನ್ನು ಹೇಳಿದ ಮೇಲೆ ದುರ್ಯೋಧನ ತನ್ನ ಕಡೆಯೇನು ಅವರಿಗಿಂತ ಕಡಿಮೆ ಇಲ್ಲ ಇಲ್ಲಿ ಪ್ರಖ್ಯಾತ ವೀರಾದಿ ವೀರರು ಇರುವರು ಬೇಕಾಗಿಲ್ಲ ಸೋಲಿನ ಮನೋಭಾವವನ್ನು ತಾಳಬೇಕಾಗಿಲ್ಲ ಎಂದು ತನ್ನ ಕಡೆಯವರ ವಿಷಯವನ್ನು ಹೇಳುತ್ತಾನೆ ಹೀಗಿತ್ತು ಭಗವದ್ಗೀತೆಯ ನಾಲ್ಕು ಐದು ಆರು ಶ್ಲೋಕದ ಅರ್ಥ ಮತ್ತು ಭಾವಾರ್ಥ ಇದೇ ರೀತಿಯ ವಿವಿಧ ವಿಶಿಷ್ಟ ಮುದ್ರೆಗಳು ಯೋಗಾಸನ ಪ್ರಾಣಾಯಾಮ ಮತ್ತು ಭಗವದ್ಗೀತೆ ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ